ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಆಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದನ್ನು ಸೈಡ್ ಡಿಶ್ಶಾಗಿ ಬೇಕಾದರೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಬೇಳೆ ಸಾರು ಮಾಡಿದ್ದೀನಿ ಅಂದರೆ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ತಿನ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆಯನ್ನು. ಒಂದು 1/2 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಫೈನ್ ಚಾಪ್ ಮಾಡಿರೋ ಅಂಥ ಕರಿಬೇವಿನ ಸೊಪ್ಪು, ಒಂದು 5-6 ಹಸಿಮೆಣಸಿನಕಾಯಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ನಿಮ್ಮ ಮನೆಯಲ್ಲಿ ಹೇಗೆ ಖಾರ ತಿಂತಾರೆ ಅದ್ರ ಮೇಲೆ ನೀವು ಹಸಿಮೆಣಸಿನಕಾಯನ್ನು ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಇದಕ್ಕೆ ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಉದ್ದುದ್ದನಾಗಿ ಹಚ್ಚಿಬಿಟ್ಟು ಹಾಕಿದ್ದೀನಿ. ಈ ಥರ ಇದ್ದರೆ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಕಾಬೂಲ್ ಕಡಲೆಗೆ ಇದು ಸ್ವಲ್ಪ ಹೊಂದ್ಕೊಳ್ಳುತ್ತೆ, ಫೈನ್ ಚಾಪ್ ಮಾಡಿದ್ರಷ್ಟು ಹೊಂದಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕಾಬೂಲ್ ಚೆನ್ನಾಯಿಂದ ಈ ರೀತಿಯಾಗಿ ಇರೋ ಅಂಥ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಹೆಲ್ದಿ ಕೂಡ ಹೌದು, ಮಕ್ಕಳಿಗೆ ಮನೆಯವರಿಗೆ ಎಲ್ಲರೂ ಈ ರೀತಿಯಾಗಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ನೀವು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಆಗಿನೂ ಕೂಡ ಇದನ್ನು ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೋದು ಬೇಡ. ಯಾಕಂದರೆ ನಾನಿಲ್ಲಿ ಕಾಬೂಲ್ ಕಡಲೆನ ಬೇಯಿಸ್ಕೊಂಡಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಆ ಬೇಯಿಸಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಸೊ ನೋಡಿಕೊಂಡು ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಅದು ಈರುಳ್ಳಿ ಒಂದು 1/2 ಭಾಗ ಫ್ರೈ ಆಗಿದೆ ಅಂತ ಹೇಳಿದ್ಮೇಲೆ ನಾನು ಬೇಯಿಸಿಟ್ಕೊಂಡಿರುವಂಥ ಕಾಬೂಲಿ ಚೆನ್ನಾನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ತಾ ಇರ್ಬೋದು ಸೂಪರಾಗಿರುವಂಥದ್ದು, ವಿತಿನ್ 5 ಮಿನಿಟ್ ಒಳಗಡೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆ ರಸ, ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಲಿಲ್ಲ ಸ್ನೇಹಿತರೆ. ತುಂಬ ರುಚಿಯಾಗಿರೋ ಅಂಥ ಈಸಿಯಾಗಿ ಮಾಡೋ ಅಂಥ ಕಾಬೂಲ್ ಚೆನ್ನ ಫ್ರೈ ರೆಡಿಯಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಒಗ್ಗರಣೆ ಹಾಕಿರೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬಂದಿರುತ್ತೆ, ಮತ್ತು ಒಂದು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಒಂದ್ಸಲ ನೀವು ಕಾಬೂಲ್ ಚೆನ್ನ ಒಗ್ಗರಣೆನ ಮಾಡಿಕೊಡಿ, ಮಕ್ಕಳಿಗಾಗ್ಬೋದು ಮನೆಯವರಾಗ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ದಿ ಕೂಡ ಹೌದು ಅಂತ ಸುಮಾರು ಸಲ ಹೇಳಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಒಳ್ಳೆ ಅಡುಗೆನ ಮಾಡಿ ತೋರಿಸಿರೋದಕ್ಕೆ ನಿಮ್ಮ ಕಡೆಯಿಂದ ನನಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೀವು ಲೈಕ್ ಕೊಡೋದಾಗ್ಬೋದು, ವಿಡಿಯೋನ ಪೂರ್ತಿಯಾಗಿ ನೋಡೋದಾಗ್ಬೋದು, ಶೇರ್ ಮಾಡೋದಾಗ್ಬೋದು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ಸೊ ನಿಮ್ಮೆಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಈಸಿ ಇದೆ, ನೀವು ಈ ಒಗ್ಗರಣೆ ಮಾಡೋದಕ್ಕೂ ಮುಂಚೆ ಬೆಳಗ್ಗೆ ನೆನೆಸಿ ಸಂಜೆಗೆ ಬೇಕಾದರೂ ಮಾಡ್ಬೋದು, ನೀವು ರಾತ್ರಿ ನೆನೆಸಿ ಕಡಲೆಕಾಳನ್ನು, ಇಲ್ಲ ಬೆಳಗ್ಗೆ ಬೇಕಾದರೂ ನೀವು ಇದನ್ನು ಮಾಡ್ಬೋದು. ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಇದು ನೆನೆಯೋದಕ್ಕೆ. ಸಾಂಬಾರು ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ ಮಾಡಿ ಆ ರೆಸಿಪಿ ಬೇಕು ಅಂದರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.